ಮಹಾದೇವಿ ಮಹಾದೇವಿ. ಆ ಬಂಗಾರಿ ಪೊಲೀಸ್ ಠಾಣೆಗೆ ಬರೋವರೆಗೂ ನಾವು ಅವ್ರನ್ನ ಬಿಡಲ್ಲ. ನೀವು ಹುಡುಕ್ತಿರೋ ಬಂಗಾರಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಹೋಗಿ ಬೀಗ ಹೊಡೆದಿ, ಒಳಗಡೆ ಇದ್ರೆ ಎಳ್ಕೊಂಬಂದ್ರೆ. ಈ ಪಾತಕಿನ ನಮ್ಮ ಸುಪರ್ದಿಗೆ ಒಪ್ಪಿಸಿ ಕರ್ಕೊಂಡು ಹೋಗ್ತೀನಿ ಅನ್ನೋದೇ ಆದ್ರೆ ನನ್ನ ಮೇಲೆ ವಾಹನ ಹತ್ತಿಸ್ಕೊಂಡು ಧರ್ಮದ್ರೋಹಿ ಬಂಗಾರಿಗೆ. ಒಳಗಡೆ ನಮ್ಮ ಮೊಮ್ಮಗ ಇದ್ದಾನೆ, ಅವನು ಸ್ವಲ್ಪ ನೋಡ್ಬೇಕು. ದಯವಿಟ್ಟು ಬಿಡಿಯಪ್ಪ. ಯಾವೂರಮ್ಮ ನೀವು ಎಷ್ಟ ಹೇಳೋದು ನಿಮ್ಗೆ? ಹಾಗೆಲ್ಲ ಮಾಡ್ಬೇಡಿ ಸ್ವಾಮಿ, ಹಾಗ ಮಾಡ್ಬೇಡಿ, ನೀವು ಮಾಡ್ಬೇಡಿ. ಸರ್, ಬಂಗಾರಿ ಅವರು ನಿರಪರಾಧಿ, ಅವ್ರು ಯಾವ ಕೊಲೆನು ಮಾಡಿಲ್ಲ ಸರ್. ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳೋದಕ್ಕೆ ಹೇಳು. ಏಯ್, ಆ ಪ್ರಮಾಣ ಪತ್ರನ ನಿನ್ನ ಹತ್ರನ ಇಟ್ಕೋ. ಅದ ಯಾಕೆ ತಡಿದಿರೋ, ನಾನು ನೋಡ್ತೀನಿ. ಮನೆ ಹೋಯ್ದ್ರೆ ಮನೆ ಹೋಯ್ದ್ರೆ. ಬಂಗಾರಿಗೆ ದ್ವಂದ್ವ ಮನಸ್ಥಿತಿ ಇತ್ತು, ಹಾಗಾಗಿ ಅವರು ಕೊಲೆಗಳನ್ನು ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ. ಬಂಗಾರಿಗೆ ಯಾವುದೇ ಆ ಥರದ ಕಾಯಿಲೆ ಇಲ್ಲ. ಎಲ್ಲ ಮುಗ್ದೋಯ್ತು. ಅಜ್ಜ ಮುತ್ತಜ್ಜಿ ಜೊತೆ ಚೆನ್ನಾಗಿರಮ್ಮ, ಚೆನ್ನಾಗಿರು. ನಿಸ್ಸಂದೇಹವಾಗಿ ಬಂಗಾರಿ ಉದ್ದೇಶಪೂರ್ವಕವಾಗಿ ಕೊಲೆಗಳನ್ನು ಮಾಡಿದ್ದಾನಂತ ಸ್ಪಷ್ಟವಾಗಿ ಸಾಬೀತಾಗಿರುತ್ತದೆ. ಆರೋಪಿ ಬಂಗಾರಿಗೆ ಈ ನ್ಯಾಯಾಲಯ ಜೀವಾವಧಿ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ, ನೀವೇ ಅವರಿಗೆ ಸುಮ್ಮ ಸುಮ್ಮನೆ ಶಿಕ್ಷೆ ಕೊಡ್ತಿದ್ದೀರಾ? ಅವ್ರನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ನಂಗೂ ಯಾವ್ದಾದ್ರು ಶಿಕ್ಷೆ ಕೊಟ್ಟು ಅವ್ರ ಜೊತೆ ಜಲ್ಲಿ ಕಳ್ಸ್ಬಿಡಿ. ನೋಡ್ ಮಗು, ನಾನು ಹಾಗೆಲ್ಲ ಮಾಡೋದಿಕ್ಕಾಗೋದಿಲ್ಲ. ಎಲ್ಲ ಸಾಕ್ಷಿಗಳನ್ನ ಪರಿಶೀಲಿಸಿದ್ಮೇಲೆ ನಿಮ್ ತಂದೆನೇ ಅಪರಾಧಿ ಅಂತ ಮಂದಟ್ಟಾದ್ರಿಂದ ನಾನು ಸರಿಯಾದ ತೀರ್ಪನ್ನೇ ಕೊಟ್ಟಿದ್ದೇನೆ. ನೀನಿನ್ನು ಚಿಕ್ಕೋಳು, ನಿನ್ಗೆ ಅರ್ಥ ಆಗ್ಬೇಕು ಅಂದ್ರೆ ನೀನಿನ್ನು ತುಂಬಾ ದೊಡ್ಡವಳಾಗ್ಬೇಕು. ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ, ನಮ್ಮಪ್ಪ ಯಾರನ್ನು ಕೊಂದಿಲ್ಲ. ಏ ಹಿರಣ್ಮಯ್, ಯಾಕೆ ಏನಾಯ್ತು, ಯಾಕೆ ಹಿಂಗ್ ಕೂತಿದ್ಯಾ?
ನನಗೆ ಗೊತ್ತಾಯ್ತು ಬಿಡೆ, ಅವಳು ಯಾಕೆ ಹಂಗೆ ಕೂತಿದ್ದಾಳೆ ಅಂತ. ಏನೇ ಗೊತ್ತಾಯ್ತು ನಿಂಗೆ? ಏ ಇರೆ ಹೇಳ್ತೀನಿ ಕಿರಣ್ಮಯಿ, ನಿಮ್ಮಪ್ಪ ಬಂದ್ರೇನೆ. ಓ ಒಳಗಡೆ ಇದರ? ಅಂದ್ರೆ ಬಂದಿಲ್ವಾ? ಅಯ್ಯೋ ಪಾಪ, ಕೊನೆಗೂ ನಾನು ಹೇಳಿದ್ದೆ ನಿಜ ಆಯ್ತು. ನಿಮ್ಮಪ್ಪನ ಕರ್ಕೊಂಡು ಬರ್ಲಿಲ್ವಾ? ನಿಮ್ಮಪ್ಪ ಅಲ್ಲಿಗೆ ಬಂದೇ ಬರ್ತಾರೆ. ಏ ಸಾಕು ಸುಮ್ನಿರೆ, ನೆನ್ನೆಯಿಂದ ಇದನ್ನೇ ಹೇಳ್ತಿದ್ಯಾ. ಹೋಗ್ಲಿ, ನಿಮ್ಮಪ್ಪಂದು ಎಷ್ಟು ವರ್ಷ ಜೈಲು? ಸೌಗಂಧಿ ಸುಮ್ನೆತ್ಯಾ, ಪಾಪ ಅವಳಿಗೆ ಬೇಜಾರಾಗ್ತಾ ಇದೆ. ಏ ಸುಮ್ನಿರೆ, ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇವಳು ಸುಮ್ ಸುಮ್ನೆ ಅಮ್ಮನವ್ರು ಬಂದು ಇವ್ರಪ್ಪನ್ನ ಕರ್ಕೊಂಡು ಬರ್ತಾಳೆ ಅಂತ ಹೇಳ್ತಾಳೆ. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ ವೀಣಾ? ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ, ಅವ್ರಿಗೊಂಥರ ಅಗ್ನಿ ಪರೀಕ್ಷೆ. ಅವರು ನಮ್ಮ ಮನೆಗೆ ಬಂದೇ ಬರ್ತಾರೆ. ಬಂದ್ರೆ ಸಂತೋಷ, ಆದ್ರೆ ಹೇಗ್ ಬರ್ತಾರೆ? ನನ್ ನಂಬಿರತ್ತೆ ಪರ್ಸಂದ್ರೆ ಅಮ್ಮನವರು ಅವ್ರನ್ನ ಕೈ ಬಿಡಲ್ಲ, ಅವ್ರನ್ನ ಕಾಪಾಡ್ತಾರೆ. ಮೇಲಿನ ಕೋರ್ಟಲ್ಲಿ ಆತನಿಗೆ ಬಿಡುಗಡೆ ಮಾಡಿಸ್ಬೇಕು ಅಷ್ಟೇ ತಾನೇ? ಹೌದು. ನಿಮ್ಗೆ ಅದು ಇದು ಖರ್ಚು ಅಂತ ನಾನೇನು ಕೇಳಲ್ಲ, ನಿಮ್ಮ ಮೊಕದ್ದೊಮ್ಮೆನ ಗೆಲ್ಲಿಸ್ಕೊಡ್ತೀನಿ. ಅನಂತ್ ಕೃಷ್ಣ ವಕೀಲರು ಬಂಗಾರಿಯವ್ರ ಪರ ನ್ಯಾಯಾಲಯದಲ್ಲಿ ವಾದ ಮಾಡೋದಕ್ಕೆ ಕೇಳಿರೋ ಮೊತ್ತ 300,000 ರೂಪಾಯಿ. ಈ ಗೆದ್ದೋರ್ಗೆ ಮೊದಲನೇ ಬಹುಮಾನ 300,000 ಕೊಡ್ತಾರಂತೆ. ಹಲೋ, ಏನು ಮರ್ಡ್ರಾ? ಅಜಯ್ ಅಕ್ಕ, ಇಷ್ಟೊತ್ತರಲ್ಲಿ ಎಲ್ಲಿ ಹೊರಟೆ? ಮಧುವನ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದರ ಎದುರುಗಡೆ ಅಪಾರ್ಟ್ಮೆಂಟಲ್ಲಿ ಒಂದು ಮರ್ಡ್ರ್ ಆಗಿದೆ ಅಂತೆ. ಮಧುವನ ಅಪಾರ್ಟ್ಮೆಂಟಾ? ಒಂದು ಹೆಣ್ಮಗು ಕಿಡ್ನಾಪ್ ಕೇಸ್ ಸಾಲ್ವ್ ಮಾಡಿದ್ವಲ್ಲ, ನೆನಪಿದೆಯಾ? ಓ, ಆ ಮಗು ಚಿಕ್ಕಮ್ಮನ ಮಗನೇ ಕಿಡ್ನಾಪ್ ಮಾಡಿದ್ದ ಅಲ್ಲ? ಹಾ ಅದೇ. ಸರಿ, ನಾನು ಬರ್ತೀನಿ. ಬರೀ ಔಷಧಿನೆ ನಿಮಗೆ ತಲೆಗೆ ಹಚ್ಕೊಳಕಾಗ್ಲಿಲ್ಲ, ಇನ್ನು ಊಟ ಮಾಡೋಕ್ಕಾಯ್ತದ? ಯಾಕೆ ಸುಮ್ಕೆ ಹಿಂಗೆ ಹಠ ಮಾಡ್ತೀರಾ? ಈಗ ಸುಮ್ಕೆ ತಿನ್ನಿ. ಈ ಅರ್ಜುನ್ ಬಾಳಲ್ಲಿ ಬಣ್ಣ ತುಂಬೋದು ಈ ಅಮೃತ ಮಾತ್ರ, ಇದು ಸತ್ಯ. ಇವತ್ತು ನಮ್ಮಿಬ್ರು ಮೊದಲನೇ ರಾತ್ರಿ. ಆದಷ್ಟು ಬೇಗ ಈ ಮನೆಗೆ ಪುಟ್ಟು ಅರ್ಜುನ್ ಅಥವಾ ಪುಟ್ಟು ಅಮೃತ ಬರ್ತಾಳೆ ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅರ್ಜುನ್ ಅವರೇ. ಸಿದ್ಧ ಇದೆಯಲ್ವಾ ಅಮೃತ? ನೀನೀಗ ಆಡ್ಬೇಕಾಗಿರೋದು ಸಂಭ್ರಮದ ಬಣ್ಣ ಅಲ್ಲ, ಈ ಶೇಷಳ ಜೊತೆಗಿನ ರಣರಂಗದ ಬಣ್ಣದ ಬಣ್ಣ. ನೀನು ಮತ್ತೆ ನಿನ್ ಜೊತೆ ಇದಳಲ್ಲ ಅಕ್ಕುಳ್ಳಿ, ಇಬ್ರು ಹೋಗಿ ಮನೆ ಕೆಲಸ ಶುರು ಮಾಡಿ. ಬರೀಬೇಕಾದ್ರೆ ಜೋರಾಗಿ ಹೇಳ್ಕೊಂಡ್ ಬರದ್ರೆ ತಲೆಗೆ ಹತ್ತುತ್ತೆ. ಎಲ್ಡೊಂದೆಲ್ಡೋ ಎಲ್ಡೆಲ್ ನಾಕೋ ಎಲ್ಮೂರ್ಲಾರೋ. ಇದು ವಾಕ್ಯನಾ? ವಾಕ್ಯ ವಾಕ್ಯ. ನೀವು ಕಸ ಗುಡಿಸ್ತೀರಾ? ತಗೊಳ್ಳಿ.
ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬರೇ ಭಾಗ್ಯದ ನಿಧಿಯೇ ನಂದಿನಿ ಕಣ್ಮರೆಯಾಗಿರೋ ವಿಚಾರದಾಗ ನೀ ಹಸಿ ಬಿಟ್ಟು ಹೇಳಬೇಕಾಗಿಲ್ಲ. ಆಂಟಿ ಕಾಣೆ ಆಗಿರೋದ್ರಲ್ಲಿ ಆಕೆ ಕೈವಾಡ ಏನಾದರೂ ಇರ್ಬೋದೇನು? ಗೌರಿನ ಈ ಕಡೆಯಿಂದ ಹಿಂಗಾಗೋದ್ ಕೇಳಿಸ್ಕತ್ತದ, ಬರ್ರಿ. ಯೋಚನೆ ಮಾಡು, ಆಕೆ ನಿಂಗೆ ಹೇಳಿದ್ಲಲ್ಲ ಈ ಎಂಗೇಜ್ಮೆಂಟ್ ನಡೆಯಂಗಿಲ್ಲ ಅಂತ. ಕಾಲೇಜ್ನಲ್ಲಿ ಎಂತೂ ಇಲ್ಲ, ಎಲ್ಲ ಅಳ್ಸಿಕ್ಕಿದು ಅವಳ ಜಾಣೆ.